ಗಾಯ್ಸ್ ಸಲಾರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮಲ್ಲಿ ತುಂಬಾ ಜನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಏನಪ್ಪಾ ಅಂದ್ರೆ ಬ್ರೋ ಯಾಕೆ ಇಷ್ಟು ಡಿಲೇ ಮಾಡ್ತಿದ್ದಾರೆ ರಿಸಲ್ಟ್ ಅನೌನ್ಸ್ ಮಾಡೋಕೆ ಏನಕ್ಕೆ ಏಯ್ಟಿ ಟು ಏಯ್ಟಿ ಫೈವ್ ಅವರು ಸೆಲೆಕ್ಟ್ ಆಗ್ತಿಲ್ಲ ನೈನ್ಟಿ ಫೈವ್ ಅವರೇ ಸೆಲೆಕ್ಟ್ ಆಗ್ತಿದಾರೆ ಹಂಡ್ರೆಡ್ ಕೂಡ ತುಂಬಾ ಜನ ಸೆಲೆಕ್ಟ್ ಆಗಿದ್ದಾರೆ ಸೆವೆಂಟಿ ಏಯ್ಟಿ ಅವರು ಏನ್ ಪಾಪ ಮಾಡಿದ್ರು ಬ್ರೋ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಂತ ಹೇಳ್ತಿದ್ರು ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಲೀನ್ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪದದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರ್ತಾ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲೇದೇದಾಗಿ ಜಿ ಡಿ ಎಸ್ ನ ಒಂದು ಫಸ್ಟ್ ರಿಸಲ್ಟ್ ಬಿಟ್ಟಾಗೂ ಕೂಡ ಕಟ್ ಆಫ್ ಎಷ್ಟಾಗಿತ್ತು ಅಂದ್ರೆ ಆಲ್ಮೋಸ್ಟ್ ನೈಂಟಿ ಸೆವೆನ್ ಇಂದ ಹಂಡ್ರೆಡ್ ತನಕನೂ ಕೂಡನೆ ಕಟ್ ಆಫ್ ಆಗಿತ್ತು ನೈನ್ಟಿ ಫೈವ್ ಅನ್ನೋ ರೇರ್ ಅಂತಾನೆ ಹೇಳ್ಬೋದು ಆದ್ರೆ ಸೆಕೆಂಡ್ ಲಿಸ್ಟ್ ಬಂದಾಗ ಸ್ವಲ್ಪ ರಿಲೀಫ್ ಆಯ್ತು ಏನಕ್ಕಪ್ಪ ಅಂದ್ರೆ ನೈನ್ಟಿ ನೈನ್ಟಿ ಟೂನೂನು ಕೂಡನೆ ತುಂಬ ಸ್ಟೇಟ್ಗಳ್ ಬಂದ್ಬಿಟ್ಟು ಸೆಲೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಡಿವಿಷನ್ಸ್ಗಳು ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಬಟ್ ಬೇರೆ ಬೇರೆ ಒಂದು ಸ್ಟೇಟ್ಗಳಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರು ಹರಿಯಾಣ ಪಂಜಾಬ್ ಈ ಕಡೆ ಎಲ್ಲ ನೋಡೋದಾದ್ರೆ ಏಯ್ಟಿ ಫೈವ್ ನಿಮಗೆ ನಿಮ್ಗೆ ಕಟ್ ಆಫ್ ಆಗಿದೆ ಅಂತಾನೆ ಹೇಳ್ಬೋದು ಕರ್ನಾಟಕ ಒಂದೇ ಒಂದು ಸ್ಟೇಟ್ ಮಾತ್ರನೇ ನೈನ್ಟಿ ಫೈವ್ ಇಂದ ಹಂಡ್ರೆಡ್ ತನಕನೂ ಕೂಡಾನೇ ಕಟ್ ಆಫ್ ಮಾಡ್ತಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳೋದಾದ್ರೆ ಏನಕ್ಕೆ ಇಷ್ಟು ಡಿಲೇ ಮಾಡ್ತಿದ್ದಾರೆ ರಿಸಲ್ಟ್ ಅಂತ ಹೇಳೋದಾದ್ರೆ ಫಸ್ಟ್ ರಿಸಲ್ಟ್ ಬಿಟ್ಟಿದ್ದು ಮೂವತ್ತು ದಿವಸ ಆದ್ಮೇಲೆ ಸೆಕೆಂಡ್ ರಿಸಲ್ಟ್ ನ ಬಿಟ್ಟಿದ್ದಾರೆ ಥರ್ಡ್ ಲಿಸ್ಟ್ ಬಿಡೋದು ಆಲ್ಮೋಸ್ಟ್ ನಿಮ್ಗೆ ಏನಿಲ್ಲ ಅಂದ್ರೂ ಟೂ ವೀಕ್ಸನ್ನು ತಗೊಳುತ್ತೆ ಅಂತಲೇ ಹೇಳ್ಬೋದು ಟೂ ಟು ತ್ರೀ ವೀಕ್ಸನ್ನು ತಗೊಳುತ್ತೆ ಏನಕ್ಕಪ್ಪ ಅಂದರೆ ನೆಕ್ಸ್ಟ್ ಮಂತಿಂದ ನಿಮಗೆ ಕೆಲಸ ಶುರುವಾಗೋದ್ರಿಂದ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಇನ್ನೊಂದು ತ್ರೀ ನಲ್ಲಿ ನಿಮಗೆ ರಿಸಲ್ಟ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನು ಇದೇ ತಿಂಗಳು ಮೂರನೇ ತಾರೀಕು ಒಳಗಡೆ ಆಗಿದೆ ಅಂತ ಹೇಳೋದಾದರೆ ನಾಲ್ಕನೇ ತಾರೀಕಿಂದ ಥರ್ಡ್ ಲಿಸ್ಟ್ ಬಿಡಕ್ಕೆ ಅನೌನ್ಸ್ ಮಾಡ್ಕೊತಾರೆ ಅವರು ಸೊ ಇಷ್ಟು ಪ್ರೋಸೆಸ್ ನಡೆಯುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪ್ರೋಸೆಸ್ಗೆ ಟೈಮ್ ತಗೊಳುತ್ತೆ ಇನ್ನು ತುಂಬ ಸೆಕೆಂಡ್ ಲಿಸ್ಟಲ್ಲಿ ಮಂಡ್ಯ ಡಿವಿಷನ್ ಆಗಿರ್ಬೋದು ಶಿವಮೊಗ್ಗ ಇನ್ನು ಎಷ್ಟೊಂದು ಡಿವಿಷನ್ದು ಬಿಟ್ಟೇ ಇಲ್ಲ ಆ ಒಂದು ಡಿವಿಷನ್ ಬಂದ್ಬಿಟ್ಟು ಥರ್ಡ್ ಲಿಸ್ಟ್ ಅಲ್ಲಿ ಕವರ್ ಆಗುತ್ತೆ ಇನ್ನು ತುಂಬಾ ಜನ ನನಗೆ ಕಮೆಂಟ್ಸ್ ಏನಪ್ಪಾ ಅಂದ್ರೆ ಪರ್ಸೆಂಟೇಜ್ ಫೇಕ್ ಆಗ್ತಿದ್ಯಾ ತುಂಬಾ ಜನ ಬಂದ್ಬಿಟ್ಟು ನೈಂಟಿ ಸೆವೆನ್ ನೈಂಟಿ ಏಟ್ ಕೂಡ ಸೆಲೆಕ್ಟ್ ಆಗ್ತಿದ್ದಾರೆ ಅದನ್ನ ಒಂದು ಫೇಕ್ ರಿಸಲ್ಟ್ ಬಿಡ್ತಿದಾರ ಅಂತ ಹೇಳಿ ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡ್ತಿದ್ರಿ ಆತರ ಯಾವುದೇ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲಿ ರಿಸಲ್ಟ್ ನ ಅನೌನ್ಸ್ ಮಾಡಲ್ಲ ಅವರು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅನೌನ್ಸ್ ಮಾಡಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇದು ರಿಯಲ್ ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು ರಿಯಲ್ ಪಿ ಡಿ ಎಫ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಯಾವುದೇ ಒಂದು ಫೇಕ್ ರೀತಿ ನಡೆಯೋದಿಲ್ಲ ಸೊ ನಿಮ್ಮ ಒಂದು ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಏನಕ್ಕಪ್ಪ ಅಂದ್ರೆ ಕೊರೋನಾ ಬ್ಯಾಚ್ ಅವರು ತುಂಬಾ ಜನ ರಫ್ ಆಗಿ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಈ ಸತ್ಯ ಅಂತ ಕೊರೋನಾ ಬ್ಯಾಚಲ್ಲಿ ನಿಮಗೆ ಓ ಎಮ್ ಆರ್ ಶೀಟಲ್ಲಿ ಜಸ್ಟ್ ರೈಟ್ ಆಗೋದು ಅಷ್ಟೇ ಇನ್ನೇನು ಇಲ್ಲ ಲಾಂಗ್ ಲಾಂಗ್ ಆನ್ಸರ್ಸ್ ಬರೆಯೋ ಅಂತದ್ದು ಯಾತೋಡ್ದು ಇಲ್ಲ ಅದರೊಳಗೆ ಅದಕ್ಕೋಸ್ಕರನೇ ತುಂಬಾ ಜನ ನೈಂಟಿ ನೈಂಟಿ ಫೈವ್ ಹಂಡ್ರೆಡ್ ಕೂಡ ತೆಗ್ದಿದ್ದಾರೆ ಆಲ್ಮೋಸ್ಟು ನಾನ್ನೂರು ಐನೂರು ಜನ ಕರ್ನಾಟಕದಲ್ಲೇ ತೆಗ್ದಿದ್ದಾರೆ ಸೊ ಹಂಗಾಗಿ ತುಂಬ ಜನ ಅಷ್ಟು ಸೆಲೆಕ್ಟ್ ಆಗ್ಬೋದು ಅಂತ ಅನ್ಕೊಂತೀನಿ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಅವರ ಒಂದು ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆಯಿತು ಅಂದರೆ ನೆಕ್ಸ್ಟ್ ಇನ್ನೊಬ್ರಿಗೆ ಚಾನ್ಸ್ ಸಿಗುತ್ತೆ ಈ ರೀತಿ ಒಂದು ಪ್ರೋಸೆಸ್ ನಡೆಯುತ್ತೆ ಮೂರು ಲಿಸ್ಟ್ ಅಷ್ಟೇ ಬಿಡೋದು ನಾಲ್ಕನೇ ಲಿಸ್ಟ್ ಬರೋದಿಲ್ಲ ಸೊ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಅನ್ನು ಕೂಡ ನಿಮ್ಗೆ ಇಲ್ಲೇ ಸಿಗುತ್ತೆ ಒಂದು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸನ್ನು ಕೂಡ ಅಲ್ಲೂ ಕೂಡ ಫಸ್ಟ್ ಶೇರ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ ವೀಡಿಯೋ ಆಗ್ದಿರೋ ಟೈಮ್ ನಲ್ಲಿ ಟೈಮ್ನಲ್ಲಿ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತೀನಿ ಸೊ ಎಲ್ಲರಿಗೂ ಕೂಡ ಆಲ್ ದೇಶ ಏರಲ್ಲ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಿದಿರಾ ಧನ್ಯವಾದ